हेलो फ्रेंड्स, वेलकम बैक टू माय चैनल रूपा रेसिपीज एंड लाइफस्टाइल। नानिवत्तु संडे व्लॉग माड्ता इदीनी। नानिवत्तु संडे होरगडे होग्ता इदीवि, संडे ओडाडकोंडु बरोण अंत होग्ता इदीवि। नोडि, हाय से चैत्र। हाय हाय। नोडि इवत्तु हेळिल्ल, अवने हाय माड्ता इदाने। हाय से मिंगो किता। हाय। अय्यो सो स्वीट। मत्ते नानिवत्तु होरगडे होग्ता इदीनी, एल्लि होग्तीनि एनु अंत नानु निम्म जोते शेर माड्तीनि। मत्ते इन्नु यारेल्ल नन्न चानल सब्स्क्राइब माड्कोंडिल्ल, प्लीज सब्स्क्राइब माड्कोळ्ळि। पक्कदल्ले इरो बेल ऐकान क्लिक् माडि, लाइक् माडि, शेर् माडि, कमेंट् माडि। बन्नि इवत्तिन व्लाग्न कंटिन्यू माडि। नावीग टिप्पु सुल्तान प्यालेस् बंदिद्दीवि। अल्लि बंदु इवाग एल्ल स्क्यान् माडि नावु पे माडबेकु कोरोना एफेक्ट इंदा। इवाग एंट्री आगिदीवि, अल्लि तुंबाने नमगे स्वल्प प्रॉब्लम आयितु। अदु फोन पे गूगल पे इंदा ट्रांसफर माडबेकु अंत हेळिद्रु। मत्ते तुंबा बिसिलु बेरे इत्तु। नाविल्लि फस्ट टाइम बंदिरोदु बेंगळूरिगे। नावु बर्ताने इर्तीवि आगाग, आद्रूनु ई सैड यावत्तु बंदिरलिल्ल। नन्न मगळु मम्मी होगण होगण अंदलु, मत्ते अवर डैडी कर्को बंद्रु। नोडि नन्न मग ಕ್ಯಾಮ್ರಾಗೆ ಫೋಸ್ ಕೊಡ್ದಿರಾ ಹೆಂಗೆ ಬರ್ತಾ ಇದ್ದಾನೆ। ಮತ್ತು ಇವಾಗ ಬಿಸಿಲಿರೋದ್ರಿಂದ ಅಷ್ಟು ಕ್ಲಾರಿಟಿ ಇಲ್ಲ। ಈಗ ನೋಡಿ, ಇದೆಲ್ಲ ಫುಲ್ಲು ವುಡನ್ನಲ್ಲೇ ಮಾಡಿರೋದಂತೆ। ಎಷ್ಟೋ ಹೇಳಿದ್ರಪ್ಪ ಅವರು, ಮತ್ತು ಒಳಗಡೆ ಎಲ್ಲ ನಮಗೆ ಶೂಟ್ ಮಾಡೋದಕ್ಕೆ ಬಿಟ್ಟಿಲ್ಲ ಅವರು। ಮತ್ತು ಕ್ಯಾಮ್ರಾ ಫೋಟೋಸು ಅದೆಲ್ಲ ಅಲೋ ಇಲ್ಲ ಅಂತ ಹೇಳಿದರು। ಮತ್ತು ನಾವು ಸುಮ್ಮನೆ ಅಲ್ಲೇನು ಅಷ್ಟು ನೋಡೋ ಅಂಥದ್ದು ಏನಿಲ್ಲ, ಆದ್ರೂ ಏನೋ ಒಂದು ಟಿಪ್ಪು ಸುಲ್ತಾನ್ ಅರಮನೆ ಅಂತೆ ಅನ್ನೋದೊಂದು ಗುರುತಿದೆ ಅಷ್ಟೇ। ನೋಡಿ, ಇದೆಲ್ಲ ಫುಲ್ಲು ವುಡ್ಡಲ್ಲೇ ಮಾಡಿರೋದು, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ। ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಏನಂದರೆ, ನಮಗೆ ಹಳೇ ಕಾಲದ್ದು ತುಂಬ ಹಳೇದು, ಗಲೀಜು ಗಲೀಜು ಆ ಥರ ಏನಿಲ್ಲ, ನೋಡೋದಕ್ಕೆ ಖುಷಿಯಾಗುತ್ತೆ। ಒಂಥರ ಕಾಮಾಗೆ ಕೂಲಾಗಿದೆ ಪ್ಲೇಸು, ಅಷ್ಟು ಡಿಸ್ಟರ್ಬೆನ್ಸು ಆ ಥರ ಏನಿಲ್ಲ, ತುಂಬ ಚೆನ್ನಾಗಿತ್ತು। ನಾವು ಹಾಗೆ ಫೋಟೋಸ್ ಎಲ್ಲ ತಕ್ಕೊಂಡು, ಇಲ್ಲೆಲ್ಲ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಬಿಸಿಲಲ್ಲೂ, ನನಗೆ ತುಂಬ ಇಷ್ಟ ಆಯಿತು। ನೋಡಿ ನನ್ನ ಮಗ ನಿಲ್ಲದೇ ಇಲ್ಲ, ಒಂದು ಕಡೆ ಓಡಿ ಓಡಿ ಹೋಗ್ತಾನೆ ಇದ್ದ। ನಮಗೆ ಗಾರ್ಡನ್ ಅಂತೂ ಸೂಪರಾಗಿತ್ತು ಅನಿಸ್ತು, ಒಳಗಡೆ ಎಲ್ಲ ಎಂಟ್ರಿ ಇಲ್ಲ, ಎಲ್ಲ ನೋಡ್ಕೊಂಡು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ। ನನಗೆ ಮತ್ತೆ ಮತ್ತೆ ಗಾರ್ಡನ್ನಲ್ಲೇ ಕುತ್ಕೋಬೇಕು ಅಂತ ತುಂಬ ಆಸೆ ಆಗ್ತಿತ್ತು, ಆದರೆ ಒಳಗಡೆ ಬಿಟ್ಟಿಲ್ಲ, ಆಚೆಯಿಂದ ಜಸ್ಟ್ ನೋಡೋದಕ್ಕಷ್ಟೇ ಬಿಟ್ಟರು। ಮತ್ತು ಫೈನಲಿ ಇವಾಗ ಹಾಗೆ ಮಧ್ಯಾಹ್ನ ಆಗಿದೆ, ಊಟ ಮಾಡೋಣ ಅಂತ ಹೋಟ್ಲಿಗೆ ಬಂದಿದ್ದೀವಿ ಇವಾಗ। ಹಾಗೆ ಇಲ್ಲಿ ಫಿಲಿಮು ರಾಮಾರ್ಜುನ್ ಅಂತ ಫಿಲಿಮ್ಗೆ ಹೋಗಿದ್ವಿ, ಸಂತೋಷ್ ಥಿಯೇಟರು। ಶ್ಯಾಡೋ ಕೂಡ ಹಾಕಿದ್ರು, ಆದರೆ ನಾವು ಬೇಡ ಇದಕ್ಕೆ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು। ಮೂವಿ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗಿದೆ ಸ್ಟೋರಿ, ಇಷ್ಟ ಆಯಿತು ನಮಗೂ। ಈಗ ಅಂದರೆ 5 ಮಿನಿಟ್ಸ್ ಆಗೋಗಿತ್ತು ಸ್ಟಾರ್ಟ್ ಆಗಿ, ನಾವು ಹೋಟಲ್ಲು ಮತ್ತು ಅಲ್ಲಿ ಪ್ಯಾಲೇಸು ಎಲ್ಲ ನೋಡಿಕೊಂಡು ಹೋಗೋಷ್ಟೊತ್ತಿಗೆ 5 ಮಿನಿಟ್ಸ್ ಲೇಟ್ ಆಗಿತ್ತು, ಆಲ್ರೆಡಿ ಸ್ಟಾರ್ಟ್ ಆಗಿತ್ತು। ಆದರೂ ಓಕೆ ಬಾ ಹೋಗೋಣ ಅಂತ ನನ್ನ ಹಸ್ಬೆಂಡ್ ಹೇಳಿದರು। ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ, ಅಲ್ಲಿ ಕ್ಲಿಪ್ಪಿಂಗ್ಸ್ ಏನೂ ತೆಗೆಯೋದಕ್ಕಾಗಲಿಲ್ಲ, ಸುಮ್ಮನೆ ಅಲ್ಲಿ ಯಾಕೆ ಪ್ರೈವಸಿ ಅದು ಇದು ಅಂತ ಕಿರಿಕಾಗುತ್ತೆ ಅಂತ। ಮತ್ತು ಇವಾಗ ನೋಡಿ ಫಿಲಿಮ್ ನೋಡ್ಕೊಬಂದು ಐಸ್ ಕ್ರೀಮ್ ತಿಂತಾ ಇದ್ದಾರೆ। ಈಗ ತಾನೇ ಬಂದ್ವಿ, ತುಂಬ ಟೈರ್ಡ್ ಆಗೋಗಿದೆ, ಬಾಡಿ ಅಂತೂ ತುಂಬ ಬಿಸಿಲಿತ್ತು, ಮೂವಿ ಎಲ್ಲ ಚೆನ್ನಾಗಿತ್ತು, ಇವತ್ತಿನ ಡೇ ತುಂಬ ಇಷ್ಟ ಆಯಿತು। ಮತ್ತು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದ್ವಿ, ಇವಾಗ ಸಂಜೆ 5 o'clock ಆಗಿದೆ, 5-6 o'clock ಆಗಿದೆ। ಇವಾಗ ಹೋಗಿ ಸ್ವಲ್ಪ ಕಾಫಿ ನೋಟ್ ಏನೋ ಸ್ಟ್ರಾಂಗಾಗಿ ಇಟ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ, ಬಿಸಿಲಿದ್ದರೆ ಮೈಂಡೇ ಒಂಥರ ಆಗೋಗುತ್ತೆ। ನನ್ನ ಮಗ ಬೇರೆ ಅಳ್ತಾ ಇದ್ದ ತುಂಬ, ಅವನಿಗೂ ಪಾಪ ತುಂಬ ಟಯರ್ಡ್ ಆಗೋಗಿದೆ। ಮತ್ತು ಇವಾಗ ಹೋಗಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೈಟ್ಗೆ, ಏನು ಡಿನ್ನರ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ। ಬನ್ನಿ ಇವಾಗ ಹೋಗಿ ಕಾಫಿ ಕುಡಿತೀನಿ, ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ। ಈಗ ಟೀ ಮಾಡೋಣ ಅಂತ ಕಿಚನ್ಗೆ ಬಂದೆ, ತುಂಬ ಟಯರ್ಡ್ ಆಗೋಗಿದೆ, ಬಿಸಿಲು ಅಂದರೆ ಬಿಸಿಲು, ನನಗಂತೂ ತುಂಬಾ ಖುಷಿಯೂ ಇದೆ ಬೇಜಾರು ಇದೆ, ಬಿಸಿಲು ಏನು ಮಾಡೋದಕ್ಕಾಗಲ್ಲ, ಆಯಿತು ಎಲ್ಲ ಓಡಾಡಿಕೊಂಡು ಬಂದಿದ್ದು। ಇನ್ನು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡು ಬಂದ್ವಿ, ಇವಾಗ ನೈಟ್ಗೆ ಅಡುಗೆ ಮಾಡಬೇಕು। ದೋಸೆ ಇಟ್ಟಿದೆ ನೆನ್ನೆ, ದೋಸೆ ರುಬ್ಬಿದೆ, ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಬೇಗ ಹೋದ್ವಲ್ವ, ಅದಕ್ಕೆ ಹೋಟ್ಲಲ್ಲೇ ಟಿಫನ್ ಮಾಡಿಕೊಂಡ್ವಿ। ಆ ಹಿಟ್ಟಿಗೆ ಇವಾಗ ಚಿಕನ್ ಫ್ರೈ ಏನೇನೋ ಮಾಡು ಅಂತ ಹೇಳ್ತಾ ಇದ್ದಾರೆ, ನಾನು ಬೇಡ ವೆಜ್
ನಾನ್ ವೆಜ್ ತಿಂದಿದ್ದೀವಿ ಮಧ್ಯಾಹ್ನ, ಇವಾಗ ವೆಜ್ ಏನಾನ ಮಾಡ್ತೀನಿ ಅಂದರೆ ನೋಡೋಣ ಅಂತ. ಇವಾಗ ಟೀ ಇಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಮಸಾಲೆ ಟೀ ಸ್ಟ್ರಾಂಗ್ ಆಗಿ ಇಟ್ಕೊಂಡು ಸ್ವಲ್ಪ ಕುಡಿದ್ರೆ ಸ್ವಲ್ಪ ಎಡೆ ಕಡಿಮೆ ಆಗುತ್ತೆ. ಸ್ವಲ್ಪ ಬಟ್ಟೆ ಇದೆ ಒಣಗಾಕೋದು, ಮತ್ತು ಪಾತ್ರೆ ಕೂಡ ಇದೆ. ಬೆಳಗ್ಗೆ ಎಲ್ಲ ಓಡಾಡ್ಕೊ ಬಂದರೆ ಮನೆಗೆ ಬಂದರೆ ಕೆಲಸ ಸ್ಟಾರ್ಟ್. ಇವಾಗ ಟೀ ಮಾಡಿಕೊಟ್ಟು ಪಾತ್ರೆ ಸ್ವಲ್ಪ ಜೋಡಿಸಿ ಬಟ್ಟೆ ಒಣಗಾಕಿ ಮತ್ತೆ ನೆಕ್ಸ್ಟ್ ಅಡುಗೆ ಏನು ಮಾಡೋದು ಅಂತ ನೋಡಬೇಕು. ಇವತ್ತು ಫಸ್ಟ್ ಟೀ ಮಾಡಿಕೊಡ್ಬಿಡ್ತೀನಿ, ಆಮೇಲೆ ಅಡುಗೆ ಮಾಡ್ತೀನಿ. ಓಕೆ, ನಾನು ಯೂಸ್ ಮಾಡೋದು ರೆಡ್ ಲೇಬಲ್ಲು. ರೆಡ್ ಲೇಬಲ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಯಾವುದೇ ಆದಂಥ ಕೆಮಿಕಲ್ಸು ಯೂಸ್ ಮಾಡಿರಲ್ಲ, ಮತ್ತು ಆದಷ್ಟು ಶುಗರ್ ಕಡಿಮೆನೇ ಹಾಕ್ತೀನಿ. ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ, ಅಷ್ಟು ಒಳ್ಳೆಯದು ಅಲ್ಲ ಶುಗರ್ ಜಾಸ್ತಿ ಯೂಸ್ ಮಾಡೋದ್ರಿಂದ. ಇವಾಗ ಇರೋ ಫ್ಯಾಟ್ಗೆ ಮತ್ತೆ ಫ್ಯಾಟ್ ಆ್ಯಡ್ ಆಗುತ್ತೆ ಅಷ್ಟೇ. ಇದು ಬಂದು ಶುಂಠಿ ಪೌಡರು. ನಾನು ಈ ಥರ ಕ್ಲೀನಾಗೆ ತೊಳೆದು ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಮತ್ತು ಇದು ಏಲಕ್ಕಿ. ಏಲಕ್ಕಿ ಪೌಡರ್ ಮಾಡಬೇಕಾದ್ರೆ ಚೆನ್ನಾಗಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಪುಡಿ ಚೆನ್ನಾಗಾಗುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ನಮಗೊಂದು 1 ಮಂತ್ 2 ಮಂತ್ವರೆಗೂ ಯಾವುದೇ ಆದ ಟೆನ್ಷನ್ ಇಲ್ಲ. ಮತ್ತು ನಾವು ಆಗಲೇ ಎಲ್ಲ ತೊಗೊಂಡು ಶುಂಠಿ ಎಲ್ಲ ಜಜ್ಜಿ ಹಾಕಬೇಕು ಅಂದರೆ ಸ್ವಲ್ಪ ನಮಗೂ ರಿಸ್ಕ್ ಆಗುತ್ತೆ. ನೋಡಿ ಇವಾಗ ಎಷ್ಟು ಜಲ್ದಿ ಆಗ್ತಾ ಇದೆ, ಮತ್ತು ಬೇಯೋದು ಕೂಡ ಬೇಗ ಬೇಯ್ದುಬಿಡುತ್ತೆ. ನಾವು ಹಸಿ ಶುಂಠಿ ಹಾಕಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಒಣಗಿರೋ ಶುಂಠಿ ಪುಡಿ ಆಗಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾ ಫ್ಲೇವರ್ ಇರುತ್ತೆ. ಇವಾಗ ಫೈನಲ್ ಟೀ ಆಯಿತು ಮಾಡಿದ್ದು. ಇವಾಗ ಸ್ಟ್ರಾಂಗ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಒಂದೇ ಸರಿಗೆ ತಲೆನವೆಲ್ಲ ಕೊಡಬೇಕು, ತಲೆನವೆಲ್ಲ ಕಡಿಮೆ ಆಗೋಕ್ಕೆ. ಬಿಸಿ ಬಿಸಿ ಟೀ ಇವಾಗ ರೆಡಿಯಾಗಿದೆ, ಬನ್ನಿ ಕುಡಿಯೋಣ. ಇವಾಗ ಕುಡಿದ್ಬಿಟ್ಟು ಬರ್ತೀನಿ, ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟೀ ಕುಡ್ದಿದ್ದಾಯಿತು. ಇವಾಗ ನನ್ನ ಹಸ್ಬೆಂಡು ಚಿಕನ್ ತರೋದಕ್ಕೆ ಹೋಗಿದ್ದಾರೆ, ಅಷ್ಟರಲ್ಲಿ ನಾನು ಅವ್ರು ಬರೋದು ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಸ್ವಲ್ಪ ಬಟ್ಟೆ ಒಣಗಿ ಹಾಕ್ಬಿಟ್ಟು ಬಂದು ಆಮೇಲೆ ನಾನು ಚಿಕನ್ ಫ್ರೈ ಮತ್ತು ದೋಸೆನ ಮಾಡ್ತೀನಿ. ಬನ್ನಿ, ಚಿಕನ್ ಫ್ರೈ ಮತ್ತು ದೋಸೆ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಹೋಗಿ ನಾನು ಪಾತ್ರೆ ಜೋಡಿಸ್ತೀನಿ. ಓಕೆ, ಈಗ ಚಿಕನ್ ತೊಗೊಬಂದಿದ್ದಾರೆ. ನಾನಿವಾಗ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ ದೋಸೆಗೆ, ಚೆನ್ನಾಗಿರುತ್ತೆ ಅಂತ, ಡಿಫ್ರೆಂಟಾಗಿ ಮಾಡೋಣ ಅಂತ. ಅದು ಹೇಗೆ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಅದಕ್ಕೆ ಬೇಕಾಗಿರೋಂಥ ಇನ್ಗ್ರೀಡಿಯೆಂಟ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ, ಎಲ್ಲ ಹಚ್ಚಿಟ್ಕೊಂಡು ಆಮೇಲೆ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಇವಾಗ ಹೋಗಿ ನಾನು ಎಲ್ಲ ಹಚ್ಕೋತೀನಿ. ಓಕೆ, ನಾನಿವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಚಕ್ಕೆ ಲವಂಗ ಮತ್ತು ಕರಿಮೆಣಸು ಹಸಿಮೆಣಸಿನ್ಕಾಯಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ. ನಾನು ಇವಾಗ ಎಲ್ಲ ಇಲ್ಲಿ ತೆಂಗಿನಕಾಯಿ ಎಲ್ಲ ನಾನಿಲ್ಲಿ ಇವಾಗ ಕಟ್ ಮಾಡ್ಕೊತ ಇದ್ದೀನಿ. ಶುಂಠಿನ ನಾನಿಲ್ಲಿ ಚೆನ್ನಾಗಿ ತೊಳ್ದು ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಹಾಕೋದಕ್ಕೆ ಹೋಗ್ಬೇಡಿ, ಸಿಪ್ಪೆ ತೆಗ್ದೇ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತು ಈರುಳ್ಳಿ 2, ಒಂದು ರುಬ್ಕೊಳ್ಳೋದಕ್ಕೆ, ಒಂದು ನಾನು ಇಲ್ಲಿ ಗ್ರೇವಿಗೆ ಯೂಸ್ ಮಾಡ್ತಾ ಇದ್ದೀನಿ. ಟೊಮೆಟೊ 2 ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ಈರುಳ್ಳಿ ಬೇರೆ ಹಾಕಿರ್ತೀರಿ ರುಬ್ಬೋದಕ್ಕೆ ಮತ್ತು ಗ್ರೇವಿಗೆ ಎಲ್ಲ ಹಾಕಿರ್ತೀರ ಸ್ವೀಟ್ ಬರೋ ಚಾನ್ಸಸ್ ಇರುತ್ತೆ. ಖಾರ ಸ್ವಲ್ಪ ಜಾಸ್ತಿನೇ ಇರಲಿ, ತುಂಬ ಟೇಸ್ಟಿಯಾಗಿರುತ್ತೆ. ಅಚ್ಚಕಾರದ ಪುಡಿ ಮತ್ತು ಹಸಿಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ, ನಾಟಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಇವಾಗೆಲ್ಲ ನಾನು ಚಿಕನ್ ಎಲ್ಲ ತೊಳೆದಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೇ ಹಿಂಗೆ ಹೋಗಿತ್ತ, ಹಾಯ್. ನಾನು ವಿಡಿಯೋ ಮಾಡ್ತಾ ಇದ್ರೆ ಬಂದು ನಿಮಗೆಲ್ಲ ಹಾಯ್ ಮಾಡಬೇಕು ಅಂತ ಅವನೇ ಬಂದಿದ್ದಾನೆ ನೋಡಿ. ಹಾಯ್ ಸರ್. ಓಕೆ, ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಡುಗೆ ಮಾಡೋಕ್ಕೆ ಬಿಡಲ್ಲ ಇವನು. ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಏನೇನು ಇನ್ಗ್ರೀಡಿಯೆಂಟ್ಸ್ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ಇಷ್ಟು ಈಗ ಹೇಗೆ ಮಾಡೋದು ತುಂಬಾ ಟೇಸ್ಟಿ ಆಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಬನ್ನಿ, ಇವನ್ನ ಫಸ್ಟ್ ಹೋಗಿ ಹಾಲಲ್ಲಿ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ನಾನು ಚಿಕನ್ ಮಾಡ್ತೀನಿ. ಏನು ಮಾಡಲಿ ಸರ್, ಹೋಗಿ ನಾನು ಆಮೇಲೆ ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ಉಪ್ಪು ಮಾಡ್ಕೊಪ್ಪ.
प्रीति जास्ती एक्स्ट्रा प्लैंकी चॉकलेट प्लैंकी हिंगे नाइस इलाबिड़ अड़के आड़ी प्लैंकी आड़ प्लैंकी इच्छंद मणु वो प्लैंकी ಮೊದಲಿಗೆ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ನೀವು ಯಾವುದು ಯೂಸ್ ಮಾಡ್ತೀರೋ ಅದೇ ಎಣ್ಣೆ ಆದಷ್ಟು ಸನ್ಫ್ಲವರ್ ಯೂಸ್ ಮಾಡಿ ನೀವು ಆಲಿವ್ ಆಯಿಲ್ ಮತ್ತೆ ಕಡಲೆಕಾಯಿ ಎಣ್ಣೆ ಆ ತರ ಯೂಸ್ ಮಾಡಿದ್ರೆ ಅದೇ ಸ್ಮೆಲ್ ಇರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ನಮಗೆ ಬೇರೆ ಚಿಕನ್ ಸ್ಮೆಲ್ ಆಗಿರಲಿ ಪುದೀನಾ ಫ್ಲೇವರ್ ಅದೆಲ್ಲ ಬರೋದಿಲ್ಲ ನಾನು ಇವಾಗ ಇಲ್ಲಿ ಈರುಳ್ಳಿ ಮತ್ತೆ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಫ್ರೈಗೆ ಮತ್ತೆ ಒಂದು ರುಬ್ಕೊಳ್ಳೋದಕ್ಕೆ ಇವಾಗ ನಾನು ಇಲ್ಲಿ ಇದೆಲ್ಲ ಹಾಕ್ತಾ ಇದೀನಿ ಮತ್ತೆ ಫಸ್ಟ್ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಶುಂಠಿ ಹಾಗೆ ಇಲ್ಲಿ ಸ್ಪೈಸಸ್ ಚಕ್ಕೆ ಲವಂಗ ಮೆಣಸು ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಹಸಿ ವಾಸನೆ ಹೋದಷ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಸ್ವಲ್ಪ ಅಷ್ಟು ಡಾರ್ಕ್ ಬ್ರೌನ್ ಏನು ಬೇಡ ನಮಗೆ ಮೀಡಿಯಂ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು ನಾವು ಚಿಕ್ಕದಾಗಿ ಹಚ್ಚಿಕೊಂಡಿರೋದ್ರಿಂದ ಚಾಪರ್ ಅಲ್ಲಿ ಬೇಗ ಫ್ರೈ ಆಗೋಗುತ್ತೆ ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇದಕ್ಕೆ ನಾನು ಇವಾಗ ಅಚ್ಚಿಟ್ಕೊಂಡಿರುವಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಫ್ಲೇವರ್ ಕೂಡ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅದರಿಂದ ನಾನಿಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟರಲ್ಲಿ ನಾನು ಒಂದು ಜಾರ್ಗೆ ಸ್ವಲ್ಪ ಕಡಲೆಪಪ್ಪು ಯಾಕಂದರೆ ನಮಗೆ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಇಲ್ಲಿ ನಾನು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಧನಿಯಾ ಪುಡಿ ನಾನು ಇದು ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋದು ನೀವು ಯೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿಗೆ ಒನ್ ಟೇಬಲ್ ಸ್ಪೂನ್ ಸಾಕು ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಇದನ್ನು ನಾನು ಇವಾಗ ಜಾರ್ಗೆ ಹಾಕೋತಾ ಇದ್ದೀನಿ ಬಿಸಿ ಇರಬೇಕಾದ್ರೆ ಹಾಕೋಕೆ ಹೋಗಬೇಡಿ ಯಾಕಂದರೆ ಸಿಡಿ ಮಕ್ಕಕ್ಕೆಲ್ಲ ಸಿಡಿದು ಬಿಡುತ್ತೆ ಮತ್ತು ಬಿಸಿ ಇದ್ದರೆ ನಮಗೆ ಸ್ವಲ್ಪ ಡೇಂಜರ್ ಅಂತ ಹೇಳ್ತೀನಿ ತಣ್ಣಗಾದರೆ ಒಂದು ಫೈವ್ ಟು ಅಷ್ಟು ನಿಮ್ಗೆ ಅರ್ಜೆಂಟ್ ಇದ್ದರೆ ಸ್ವಲ್ಪ ಫ್ಯಾನ್ ಹಾಕಿ ಫ್ಯಾನ್ ಕೆಳಗಡೆ ಇಡ್ರಿ ನಾನು ಇವಾಗ ಸೈಡಿಗೆ ಇಟ್ಟು ಮತ್ತು ಇಲ್ಲಿ ಅದು ಇನ್ನೊಂದು ಸ್ವಲ್ಪ ಬಿಸಿ ಇದೆ ಆರಲಿ ಅಷ್ಟರಲ್ಲಿ ನಾನಿಲ್ಲಿ ಒಂದು ಅದೇ ಬಾಂಡ್ಲಿಗೆ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಆವಾಗಲೇ ಒಂದು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ನಲ್ವ ಆ ಈರುಳ್ಳಿನ ನಾನು ಇವಾಗ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಕೂಡ ಸಣ್ಣದಾಗೆ ಹಚ್ಕೊಂಡಿರುವಂಥದ್ದು ನೋಡಿ ಇದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇದು ಫುಲ್ ಬ್ರೌನ್ ಬರಬೇಕು ಚೆನ್ನಾಗಿರುತ್ತೆ ಈರುಳ್ಳಿದು ಫುಲ್ ಹಸಿ ವಾಸನೆ ಇದು ಹೋಗಬೇಕು ಅಷ್ಟರಲ್ಲಿ ನಾನು ಇವಾಗ ಇದನ್ನು ಸ್ವಲ್ಪ ರುಬ್ಕೊಂಡು ಬರ್ತೀನಿ ಫುಲ್ ಫೈನಾಗಿ ಪೇಸ್ಟ್ ಆಗಬೇಕು ನುಣ್ಣಗೆ ತರಿ ತರಿ ಇದ್ದರೆ ಚೆನ್ನಾಗಿರೋದಿಲ್ಲ ಕೊಬ್ಬರಿ ಎಲ್ಲ ನಮಗೆ ಬಾಯಿಗೆ ಸಿಗ್ತಾ ಇರುತ್ತೆ ಈಗ ಇದಕ್ಕೆ ನಾನು ಚಾಪ್ ಮಾಡ್ಕೊಂಡಿರುವಂಥ ಟೊಮೆಟೋನ ಹಾಕ್ತಾ ಇದ್ದೀನಿ ಟೊಮೆಟೊ ಫೈನ್ಲಿ ಚಾಪ್ ಆಗಿರಬೇಕು ಯಾಕಂದರೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ದಪ್ಪ ದಪ್ಪ ಇದ್ದರೆ ಗ್ರೇವಿ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಇವಾಗ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಫೈನಲಾಗಿ ಚಿಕನ್ ಹಾಕ್ತಾ ಇದ್ದೀನಿ
ಈಗ ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ನಾವು ಈರುಳ್ಳಿ ಮತ್ತು ಟೊಮೆಟೊ ಅದೆಲ್ಲ ಹೊಂದ್ಕೊಳ್ಳೋ ಹಾಗೆ ನಾವು ಚೆನ್ನಾಗಿ ಇದನ್ನು ತಿರುಗಿಸ್ಕೋಬೇಕು. ತಿರ್ಸ್ಕೊಂಡಾದಮೇಲೆ ಸ್ವಲ್ಪ ನಾನಿಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡಿ. ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನಮಗೆ. ಟೇಬಲ್ ಸಾಲ್ಟು ಅದು ಫಿಲ್ಟರ್ ಆಗಿರುತ್ತೆ ಮತ್ತು ಅದು ಅಷ್ಟು ಟೇಸ್ಟ್ ಇರೋದಿಲ್ಲ. ನೋಡಿ ಇವಾಗ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಇದನ್ನು ನಾನು ಒಂದು 2-3 ನಿಮಿಷ ಇದು ಚೆನ್ನಾಗಿ ಬೇಯಲಿ. ನಾನು ಮುಚ್ಚಿಡ್ತಾ ಇದ್ದೀನಿ. ಈಗ ನಾನು ಮಸಾಲೆ ರುಬ್ಕೊಂಡಾಯಿತು. ಇಲ್ಲಿ ಚಿಕನ್ ಕೂಡ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಿದೆ. ಇಲ್ಲಿ ನೀರಿನಂಶ ಎಲ್ಲ ಹೋಗಿದೆ ಚಿಕನಲ್ಲಿರೋಂಥ ನೀರಿನಂಶ. ನೋಡಿ ಚಿಕನ್ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ. ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಗ್ರೀನ್ ಆಗಿದೆ ಮಸಾಲೆ, ಇದು ಗ್ರೀನ್ ಆಗಿರುತ್ತೆ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಎಲ್ಲ ಸಾರಿ ಜಾರಲ್ಲಿ ಇರೋದೆಲ್ಲ ನಾನು ಇವಾಗ ಈ ಥರ ಮುಚ್ಚಳ ಹಾಕಿ ನಾವು ಅಲ್ಲಾಡಿಸೋದ್ರಿಂದ ಕ್ಲೀನಾಗಿ ಬಂದುಬಿಡುತ್ತೆ ನಮಗೆ ಮಸಾಲೆ. ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ನೋಡಿ ಇವಾಗ ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆದಮೇಲೆ ಇವಾಗ ಫೈನಲಿ ಸ್ವಲ್ಪ ಪುದೀನ ಮೇಲೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರು. ಅದು ನಾವು ಯಾವಾಗಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ವಿ. ಇದು ಹಸಿ ಪುದೀನ ನಾನು ಹಾಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಒಂದು 2 ಟೇಬಲ್ಸ್ಪೂನ್ ಆಗೋ ಅಷ್ಟೇ, ಜಾಸ್ತಿ ಏನು ಬೇಡ. ಆಲ್ರೆಡಿ ನಾವು ಹಾಕಿರ್ತೀವಿ, ಓವರ್ ಆಗಿಬಿಡುತ್ತೆ. ನೋಡಿ ಇವಾಗ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10-15 ನಿಮಿಷ ಅಂತೂ ಮಿನಿಮಮ್ ಬೇಕೇ ಬೇಕು. ಚೆನ್ನಾಗಿ ಕುಕ್ ಆಗಬೇಕು ಇದು, ಗ್ರೇವಿ ಕೂಡ ತಿಕ್ಕಾಗುತ್ತೆ ಅವಾಗ ನಮಗೆ. ಈಗ ನಾನು ದೋಸೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಎತ್ತಿಟ್ಬಿಟ್ಟಿದ್ದೆ ಬೆಳಗ್ಗೆ ದೋಸೆ ಹಿಟ್ಟು. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡು ಮಿಕ್ಕಿದ್ದು ನಾನು ಫ್ರಿಜ್ಜಲ್ಲಿಡೋಣ ಅಂತ ಒಂದು ಬಾಕ್ಸ್ಗೆ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ನಾವೆಲ್ಲದಕ್ಕೂ ಉಪ್ಪು ಹಾಕಿಟ್ರೆ ಎಲ್ಲ ಹಿಟ್ಟಿಗೂ ನಮಗೆ ಚೆನ್ನಾಗಿರೋದಿಲ್ಲ, ನೀರು ಬಿಟ್ಕೊಬಿಡುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ನಾನು ಇಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಮತ್ತು ಸೋಡಾ ಸ್ವಲ್ಪ ಫ್ಲಫಿ ಆಗಿ ಬರುತ್ತೆ ದೋಸೆ. ನಮಗೆ ಕ್ರಿಸ್ಪಿ ದೋಸೆ ಮಸಾಲೆ ದೋಸೆ ಥರ ಬೇಡ ಇಲ್ಲಿ, ನಮಗೆ ಗ್ರೇವಿ ಜೊತೆಗೆ ಫ್ಲಫಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನೊಂದು 1 ಟೇಬಲ್ಸ್ಪೂನ್ ಹಾಗೆ ನಲ್ಲಿ ಇಲ್ಲಿ ಒಂದು 1/4 ಟೇಬಲ್ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಸೋಡಾ ಹಾಕ್ತಾ ಇದ್ದೀನಿ. ಸೋಡಾ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು ಮತ್ತು ಸೋಡಾ ಎಲ್ಲ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ದೋಸೆ, ಚೆನ್ನಾಗಿ ಬರುತ್ತೆ. ತುಂಬ ನೀರಾದ್ರೂ ನಮ್ಗೆ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ ಇದು ರೆಡಿ ಆಗಿದೆ. ಇವಾಗ ಮತ್ತು ನಾನು ಇಲ್ಲಿ ಸೌತೆಕಾಯಿ ಸ್ವಲ್ಪ ಈರುಳ್ಳಿ ನಿಂಬೆಹಣ್ಣು ಎಲ್ಲ ಸ್ವಲ್ಪ ಸಲೇಡ್ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ನಾನ್ ವೆಜ್ ಮಾಡಿದಾಗ ಕಂಪಲ್ಸರಿ ಇದು ಬೇಕೇ ಬೇಕು, ಇಲ್ಲ ಅಂದರೆ ಮತ್ತು ನಮ್ಮ ಹಸ್ಬೆಂಡು ಕೇಳ್ತಾ ಇರ್ತಾರೆ ಬೇಕೇ ಬೇಕು ಅಂತ. ಇವಾಗ ನೋಡಿ ಫೈನಲಿ ಚಿಕನ್ ಚಾಪ್ಸ್ ರೆಡಿ ಆಗಿದೆ. ನಾನು ಇವಾಗ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೋತಾ ಇದ್ದೀನಿ. ನೋಡಿ ಇದು ಈ ಕನ್ಸಿಸ್ಟೆನ್ಸಿ ಇದ್ದರೆ ದೋಸೆಗೆ ಚಪಾತಿಗೆಲ್ಲ ಸರಿ ಹೋಗುತ್ತೆ. ನಿಮ್ಗಿನ್ನ ಚಿಕನ್ ಚಾಪ್ಸ್ ಆಯಿತು ಮಾಡಿದ್ದು. ಇವಾಗ ನಮ್ಮ ಮಗನಿಗೆ ಫಸ್ಟು ತಿನ್ನಿಸ್ಬಿಡ್ತೀನಿ. ನಾವು ತಿನ್ನೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ನಾವು ಫಸ್ಟು ಒಂದು ದೋಸೆ ಮಾಡಿ ತಿನ್ನಿಸಿ ಆಮೇಲೆ ನಾವು ತಿಂತೀವಿ. ಚಪಾತಿ ಪೂರಿ ದೋಸೆ ಮುದ್ದೆ.
ಇವಾಗೋಗಿ ನಾನು ಅವನಿಗೆ ತಿನ್ನಿಸ್ತೀನಿ, ನೀವು ಬನ್ನಿ ಊಟ ಮಾಡೋಣ. ಮತ್ತೆ ನಾನು ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಯಾವಾಗಲೂ ಬರ್ತಾ ಇರುತ್ತೆ, ಫಸ್ಟ್ ನೀವು ಆ ವಿಡಿಯೋನ ನೋಡ್ಬೋದು. ಮತ್ತೆ ಥ್ಯಾಂಕ್ ಯು.